ಈ ನಡುವೆ ಬಿಜೆಪಿ ನಾಯಕರ ಪ್ರತಿಭಟನೆಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾನೂನು ಉಲ್ಲಂಘಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳಬಾರ್ದ? ಪೊಲೀಸ್ ಠಾಣೆಯಲ್ಲಿರೋ ಕೇಸಿಗೆ ಕ್ರಮ ಕೈಗೊಂಡ್ರೆ ರೀಓಪನ್ ಅಂದ್ರೆ ಹೆಂಗೆ? ಕೋರ್ಟ್ ಸೂಚನೆ ಕೊಟ್ಟಿದ್ರೆ ನಾವು ಅದನ್ನ ಕೇಳಬಾರ್ದ? ಬಿಜೆಪಿ ಅವರಿಗೆ ಕೋರ್ಟ್ಗೂ ಬೆಲೆ ಇಲ್ಲ, ಕಾನೂನಿಗೂ ಬೆಲೆ ಕೊಡಲ್ಲ ಅವರು. ಪ್ರತಿಭಟನೆ ಮಾಡೋರು ಮಾಡ್ಕೊಳ್ಳಿ ಬಿಡಿ ಅಂತ ಅಂದಿದ್ದಾರೆ ಪರಮೇಶ್ವರ್. ಪದೇ ಪದೇ ನಾನು ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳೇ ಹೇಳ್ತಾ ಇದ್ದಾರೆ, ನಾವು ಇದನ್ನು ರಾಜಕೀಯಕ್ಕೋಸ್ಕರ ಇದನ್ನು ಉಪಯೋಗಿಸ್ತಕ್ಕಂಥ ಅಗತ್ಯ ಇಲ್ಲ. ನಾವು ಕೋರ್ಟ್ನಲ್ಲಿ ಏನು ಅವರಿಗೆ ಸಮನ್ಸ್ ಹೋಗಿದೆ, ಕೋರ್ಟಲ್ಲಿ ನೋಟಿಸ್ ಹೋಗಿದೆ, ಅದು ಜೊತೆಗೆ ಇದನ್ನೆಲ್ಲವನ್ನು ಕೂಡ ಈಗ ಪರಿಶೀಲನೆ ಮಾಡಿ ಕ್ರಮ ಮಾಡ್ತಾ ಇದ್ದಾರೆ. ಅದನ್ನು ಕಾನೂನು ಬಿಟ್ಟೇನಾದರೂ ಮಾಡಿದ್ದಿದ್ರೆ ನಾವು ಅದನ್ನು ತಪ್ಪಾಗಿದೆಯಪ್ಪ ನಮ್ಮದು ಅಂತ ನಾವು ಒಪ್ಕೊಳ್ಬೋದಿತ್ತು. ಕಾನೂನು ಪ್ರಕಾರ ಮಾಡ್ತಾ ಇದ್ದರೂ ಕೂಡ ಅವರು ಇದನ್ನೇ ಒಂದು ರಾಜಕೀಯಕ್ಕೋಸ್ಕರ ಅದನ್ನು ಬಳಸ್ತಾ ಇದ್ದಾರೆ, ಅದು ಒಳ್ಳೆಯದಲ್ಲ. ಅದು ನಾನು ಪದೇ ಪದೇ ನಾನು ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳೇ ಹೇಳ್ತಾ ಇದ್ದಾರೆ, ನಾವು ಇದನ್ನು ರಾಜಕೀಯಕ್ಕೋಸ್ಕರ ಇದನ್ನು ಉಪಯೋಗಿಸ್ತಕ್ಕಂಥ ಅಗತ್ಯ ಇಲ್ಲ. ನಾವು ಕೋರ್ಟ್ನಲ್ಲಿ ಏನು ಅವರಿಗೆ ಸಮನ್ಸ್ ಹೋಗಿದೆ, ಕೋರ್ಟಲ್ಲಿ ನೋಟಿಸ್ ಹೋಗಿದೆ, ಅದು ಜೊತೆಗೆ ಇದನ್ನೆಲ್ಲವನ್ನು ಕೂಡ ಈಗ ಪರಿಶೀಲನೆ ಮಾಡಿ ಕ್ರಮ ಮಾಡ್ತಾ ಇದ್ದಾರೆ. ಅದನ್ನ ಅವತ್ತಿನಿಂದಲೂ ಕೂಡ ಪರಮೇಶ್ವರ್ ಅವರು ಇದನ್ನೇ ಹೇಳ್ತಾ ಇದ್ದಾರೆ. ಬಟ್ ಅವ್ರು ಹೇಳಿಕೆ ಕೊಡುವಂತಹ ಸಂದರ್ಭದಲ್ಲಿ ಸಮಗ್ರ ಮಾಹಿತಿಯನ್ನು ಪಡೆದು ಅವರು ಹೇಳಿಕೆ ಕೊಡಬೇಕು. ಮೊನ್ನೆ ಮಾತನಾಡ್ತಾ 16 ಕೇಸಿದೆ ಅಂತ ಇದ್ರು. 16 ಕೇಸಲ್ಲಿ 15 ಕೇಸ್ ಖುಲಾಸೆಯಾಗಿದೆ ಅಂತ ಅವ್ರು ಹೇಳಲೇ ಇಲ್ಲ, ಅಥವಾ ಅವ್ರಿಗೆ ಗೊತ್ತೇ ಇರಲಿಲ್ಲ. ಅಶೋಕ್ ಪ್ರಶಾಂತ್ ಪೂಜಾರಿ ಮೇಲೆ ಇರತಕ್ಕಂಥದ್ದು ಕೇವಲ ಒಂದು ಕೇಸ್ ಮಾತ್ರ ಸಕ್ರಿಯವಾದದ್ದು. ಹಾಗಾಗಿ ನೀವು ರಾಜಕೀಯ ಮಾಡ್ತಾ ಇಲ್ಲ ಅಂತಂದರೆ ಇದು ಪ್ರೀ ಪ್ಲ್ಯಾನ್ಡ್ ಅಂತಲೂ ಗೊತ್ತಾಗ್ತಾ ಇದೆ. December 1st weekಿಂದನೇ ನೀವು ತಯಾರಿ ಮಾಡ್ಕೊಂಡಿರೋದು ಕೂಡ ಪ್ರೂವ್ ಆಗಿದೆ. ನೀವು ಅಂತಂದರೆ ಇಲಾಖೆ ಅಂತ ನಾನು ಹೇಳ್ತಾ ಇರೋದು. ಉತ್ತರವನ್ನು ಸರ್ಕಾರವೇ ಕೊಡಬೇಕಲ್ಲ, ಸರ್ಕಾರ ಅಲ್ಲದೆ ಇನ್ಯಾರು ಉತ್ತರ ಕೊಡ್ತಾರೆ?